ಆಕಾಶವಾಣಿ ಓಂ ನಮೋ ಓಂ ನಮೋ ಓಂ ನಮೋ ಓಂ ನಮೋ. ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಪ್ರಸ್ತುತಿ ಗಜಾನನ ಯುವಕ ಮಂಡಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳಿ ರಾಮಾಯಣ ರಸಪ್ರಸಂಗಗಳು. ಭರತನಿಂದ ತಿರಸ್ಕೃತಳಾದ ಮಂಥರೆ ರಾಮನ ಮರಳಿ ಕರೆತರಲು ಹೋಗಿ ಕಾಳ್ಗಿಚ್ಚಿಗೆ ಸಿಲುಕಿ ಮುಕ್ತಳಾಗುವ ಕಥೆಯನ್ನೊಳಗೊಂಡ ಕಾವ್ಯಭಾಗವನ್ನು ಹಿಂದಿನ ಸಂಚಿಕೆಯಲ್ಲಿ ಓದಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಚಿತ್ರಕೂಟದಲ್ಲಿ ರಾಮ ಸೀತಾ ಲಕ್ಷ್ಮಣರು ಕಳೆದ ಸವಿ ಗಳಿಗೆಗಳನ್ನು ಕುವೆಂಪು ನಮಗೆ ಕಾಣಿಸುತ್ತಾರೆ. ಹಸಿ ಸೌದೆಯ ಹೊಗೆಯ ಹೊಟ್ಟೆಯೊಳಗೆ ಸಿಲುಕಿ ಮುಖದ ತುಂಬ ಮಸಿ ಬಳೆದು ಅಡುಗೆಗೆ ನಿರತರಳಾಗಿರುವ ಮಂಗನ ಮುಸುಡಿಯ ಸೀತೆಯ ಕಂಡು ರಾಮ ನಕ್ಕಿದ್ದು ಮತ್ತು ಊರ್ಮಿಳೆಯ ಹೆಸರ ಮಂತ್ರವ ನೆನೆಯುತ್ತಾ ಲಕ್ಷ್ಮಣ ಅಗ್ನಿ ಉರಿಸಿದ್ದು ಮತ್ತು ರಾಮ ಸೀತೆಯರ ನೀರಾಟದ ವಿನೋದಗಳ ಚಿತ್ರಣವನ್ನು ಈ ಭಾಗಗಳಲ್ಲಿ ಹೃದಯಂಗಮವಾಗಿ ಕುವೆಂಪು ಚಿತ್ರಿಸುತ್ತಾರೆ. ಅರಮನೆಯೊಳಿಯುವುದೇನು ಅರಸುತನ ಮೆದೆಯೊಳಿರೆ ಕಾಡರಮನೆಗೆ ಕೀಳೇ ರಸವಿಲ್ಲದಿಹ ಕವಿ ಬಾಳಿಕರಮನೆಯ ಮರುಭೂಮಿ ರಸಿಕಂಗಡವಿ ಸಗ್ಗ ಕಿಮ್ಮಿಗಿಲ್ ಸೊಗಸಲ್ತೆ ಜೊತೆ ಇರಲ್ ಕೊಲಿದ ಪೆಣ್ ಮೇಣ್ ಕಾಣ್ಬ ಕಬ್ಬಗಣ್ ಕಣ್ಣು ಪೆಣ್ಣೆಲಡುಗಮಂ ಪಡೆದ ರಾಮಂಗೆ ಎಲೆ ಮನೆಯ ಕಲೆಯ ಮನೆಯಾಯ್ತು ವಿಪಿನಾಂಗಣಂ ರಸತಪೋರಂಗ ಕೆಣೆಯಾಯ್ತು ರಸತಪೋರಂಗ ಕೆಣೆಯಾಯ್ತು ರಸತಪೋರಂಗ ಕೆಣೆಯಾಯ್ತು. ದಿನಂ ಗಳೆದಂತೆ ಮೊದಮೊದಲ್ ಪರಕೀಯಂ ಅಪರಿಚಿತಂ ಆಗಿರ್ದ ಗಿರಿವನಂ ಪರಿಚಯ ದಿನ್ ಆತ್ಮೀಯ ಭಾವಮಂ ತಳೆದುದು ಸಲಿಗೆವೆತ್ತು. ಅಂದು ಕಲ್ಲಾಗಿರ್ದ ಕಲ್ಲೀಗಳ್ ಆದುದೈ ನೆನಹಿಗೆ ನಿಕೇತನಂ ಆ ಕಲ್ ಬರಿಯ ಕಲ್ಲಾಗಿ ಕೆಡೆದಿರ್ದುದಲ್ಲಿ ಯುಗಯುಗಗಳಿಂ ಸೀತೆ ತಾಂ ಕಂಡಾ ಮೊದಲ್ ಕಲ್ಲಲ್ಲದೆ ಏನೂ ಆಗಿರಲಿಲ್ಲ. ವರ್ದಿನಂ ಪರ್ಣಶಾಲೆಯ ಮುಂದೆ ಪತಿಯೊಡನೆ ಮಾತಾಡುತ್ತತ್ತ ನೋಡಿದಳಯ್ಯೋ ಸೋಜಿಗಂ ಆ ಕಲ್ಗದೇನೋ ಆಕೃತಿ ಬಂದವೋಲ್ ತೋರಿ ಬೆರಗಾಗಿ ತೋರ್ದಳ್ ಇನಿಯಂಗಾತನುಂ ಕಂಡು ಕೌತುಕಂ ಬಟ್ಟನ್ ಈರ್ವರುಂ ಅದಕ್ಕೆ ಪೆಸರಿಟ್ಟು ಕರೆಯ ತೊಡಗಿದರ್ ಅಂದ್ಯ ನಿಂ ಕಲ್ದವಸಿ ಎಂದು. ಮತ್ತೋರ್ದಿನಂ ಬೈಗೂ ಗಪ್ಪಿಳಿಯುತ್ತಿರೆ ಸೀತೆ ಮರ್ಬಿನಳ್ ಕಂಡಳಾರನೂ ಕಲ್ಲನೆತ್ತಿಯೊಳ್ ಪಣತೆ ಸೊಡರೊಳ್ ತಾನಗಂ ಓದುತ್ತಿರ್ದ ಇನಿಯನಂ ಕರೆದು ತೋರಿದಳು ಹೆದರೆದೆಯ ಹೆಣ್ ರಾಮನು ಸೋಜಿಗಂಬಡುತೆ ಗುರುತಿಸೆ ನೋಡಿದನ್ ಊಡೆ ಶೋಕ ಮುಖ ಭಂಗಿಯಿಂದ ಅಶ್ರು ಲೋಚನನಾಗಿ ನಿಡುಸುಯಿದನ್ ಎರ್ದೆ ನೊಂದನೊಲ್ ಸೀತೆಗರಿವಾಯ್ತು ತೆಕ್ಕನ ಕಲ್ಲ ನೆತ್ತಿಯ ಮೂರ್ತಿ ತಾನಾರೆಂದು ಸೌದೆಯಂ ಪೊತ್ತು ತಂದಲ್ಲಿ ವಿಶ್ರಮಿಸಿರ್ದನಾ ಊರ್ಮಿಳಾವಲ್ಲಭನೈದಸೆ ನೆನೆದಾಕೆಯಂ ಬೇಯುತ್ತಿರುವನೆ ಬೇಡುವನೆ ದೇವರಂ ತನ್ನ ಸದಿಗಾಗಿ ಊರ್ಮಿಳೆಗಾಗಿ ಸುಯಿದರ್ ಕೃತಜ್ಞತಾ ಭಾರದಿಂ ದಂಪತಿಗಳಿರುವರುಂ ಮಾತನುಳಿದಳ್ ಸೀತೆ ಭಗವನ್ ಮೌನಿ ರಾಮನಲ್ಲಿಂದೆ ತಮ್ಮನಂ ನುಡಿಸಲಂದೈದಿದನ್ ಕಲ್ದವಸಿಯಡೆಗೆ ಆ ಸಂಜೆಯಿಂದ ಆ ಬಂಡೆ ಕಲ್ದವಸಿ ಊರ್ಮಿಳೆಗೆ ಮೇಣ್ ಅವಳ ಸಂಯಮಕ್ಕೆ ಪಡಿಮೆಯಾದುದು ಮತ್ತೆ ಗುರುವಾದುದು ಎಚ್ಚರಿಕೆಯಾದುದು ಸತಿಗೆ ಮೇಣ್ ಪತಿಗೆ ಸೀತಾರಾಮರಿಗೆ
ಒಂದು ದಿನಂ ಉದಯದಲ್ಲಿ ತರಳೆ ಸೀತೆ ರವಿಕರ ಕಾಂತ ದಾಂತಾರದಂತರದಿ ನಲವಿಂದಿಳಿದು ಬಂದು ವೇಗಗಾಮಿನಿ ಸಲಿಲ ಯೌವನ ಮಾಲ್ಯವತಿಯಲ್ಲಿ ಋಷಿ ಸತಿಯರಂ ಕಂಡು ವಂದಿಸಿ ನುಡಿಸಿ ಸಂತೋಷದಿಮ್ಮಿಂದು ಬೆಳ್ನಾರುಡೆಯ ತೆಲ್ಮಡಿಯನ್ನುಟ್ಟು ಮುಗುಳಲರ್ ಪೆಣ್ಣಾಯ್ತೋ ಪೆಣ್ಣೇ ಮುಗುಳಲರಾಯ್ತೋ ಹೇಳೆ ಎಂದಡವಿ ಸೋಜಿಗಂಬಡುತ್ತಿರಲ್ ತಮ್ಮೆಲೆವನೆಗೆ ಮರಳ್ದು ಏರಿ ನಡೆದು ಅಡುಗೆ ತೊಡಗಿದಳು ಸೀತೆ. ಹಸಿ ಸೌದೆಯಂ ಪೊಗೆಯಲ್ಲದೆ ಉರಿದೋರಲ್ವಲ್ಲದಿರೆ ಧರಣಿ ಸುತೆ ಮುಳಿದು ಒಲೆಯ ಮೋರೆಯಂ ತಿವಿದು ಕಟ್ಟಿಗೆಯಿಂದೆ ಕಣ್ಣೊರೆಸಿ ಮೂಗೊರೆಸಿ ಮೊಗಮ್ಮೆಲ್ಲ ಮಸಿಯಾಗೆ ಮಿಂದುಟ್ಟ ಮಡಿ ಮಾಸೆ ಸಿಗ್ಗೇರ್ದು ಸಿಡುಕುತ್ತಿರೆ. ವಜ್ರರೋಮಾಶ್ರಮದಿನ್ ಅಧ್ಯಯನಮಂ ಮುಗಿಸಿ ರಾಮನೈತಂದನಲ್ಲಿಗೆ ಕರೆದನ್ ಅರ್ಧಾಂಗಿಯಂ ಸೀತೆ ಹೊಗೆಯ ಹೊಟ್ಟೆಯೊಳಿರ್ದು ಓಗೊಂಡಳಂ ಕುರಿತು ಬಿನದಕ್ಕೆ ಪಸಿದೆ ನಾನ್ ಉಣಲ್ವೇಳ್ಕುಂ ಏನೆ ಮಡದಿ ಪಸಿ ಸೌದೆಯಿಂದ ಅಡುಗೆ ಎಂತಪ್ಪುದೈ ಪೊಗೆಯ ನುಣಿಂ ಏನೆ ರಾಮನಾಕೆಯಂ ಬಳಿ ಸಾರ್ದು ಮಸಿ ಹಿಡಿದು ನಲ್ಮೊಗಂ ಮುಸುಡಿ ಅವತಾರಮಂ ತಾಳಿರ್ದುದಂ ಕಂಡು ನಗೆ ತಡೆಯಲಾರದೆಯೇ ಹೊರಗೆ ಬಂದು ಅಳ್ಳೆ ಬಿರಿ ಬಿರಿಯೇ ನಗೆಯ ತೊಡಗಿದನು. ಬಂದ ಲಕ್ಷ್ಮಣನ್ ಅಣ್ಣನಾ ಪರಿಗೆ ಬೆರಗಾಗಲ್ ಆ ರಾಮನೆಂದನ್ ನೋಡು ನಡೆ ಒಳಗೆ ಅತ್ತಿಗೆಯ ಬದಲೋರ್ವ ವಾನರಿಯ ಎಂದರ್ಧ ವಾಕ್ಯದೊಳೆ ಗಾಹ ಗಹಿಸಿ ನಗುತ್ತಿರೆ ಸುಮಿತ್ರಾತ್ಮಜಂ ನಡೆದು ನೋಡಿದನು ನಗಲಿಲ್ಲ ಅವನು ನಗೆಗೆ ಮೀರಿರ್ದುದ ಧೂಮ ದೃಶ್ಯಂ ಕ್ಷಮಿಸಿ ಮೆನ್ನಂ ಪಸಿಯ ಸೌದಯಂ ತಂದ ಅಪರಾಧಿಯಂ ಎನ್ನುತ್ತ ಒಣಗು ಪುಳ್ಳಿಯಂ ತಂದಡಕಿ ಸತಿಯಂ ಊರ್ಮಿಳೆಯಂ ನೆನೆಯುತ್ತ ಊದಿದನು. ಅಗ್ನಿ ಧಗ್ಗನೆಯೇ ಚಿಮ್ಮಿದನ್ ಧೂಮ ತನುವಿಂ ಬುಗ್ಗೆಯೊಲ್ ಚಿಮ್ಮಿದುದು ಸಂತೋಷ ಕಾಂತಿ ಚಿಂತಾಮ್ಲಾನ ಮೈಥಿಲಿಯ ಮುಖ ಪದ್ಮದಿಂ ವರ್ಧಿನಂ ನೀರಿಗಿಳಿದರು ರಾಮಸೀತೆಯರು. ಕಣ್ಣಾಯ್ತು ಶೈಲ ಕಾನನ ಪೃಥ್ವಿ ತಾನಾ ಸ್ನಾನ ದರ್ಶನಕ್ಕೆ ಮಹಿಮೆ ತಾಂ ಮಾಡ್ಪುದು ಅನಿತುಂ ಮಹತ್ ಕಲೆಯಲ್ತೆ ಮುಳುಗಿದರ್ ಮೂಡಿದರ್ ಸರಸಕ್ಕೆ ಕಾಡಿದರ್ ಬಯಸಿ ನೀಡು ನೋಡಿದರ್ ಬೆನ್ನಟ್ಟು ತೋಡಿದರ್ ಸುಖ ಖನಿಯ ತೋಡಿದರ್ ನೀರಾಟವಾಡಿದರ್ ಹೃದಯ ಮಧುವ ನದಿ ಸುದೆ ಹರಿವಂತೆ ಮಾಡಿದರು ರಾಗರತಿ ಮಿಗುವ ಮಾನಸ ಭೋಗ ಯೋಗಿಗಳ್ ಸಂಯಮಿಗಳ್ ದೇವ ದಂಪತಿಗಳ ಇರುವರು ತಣ್ಪು ತೀರ್ಥದೊಳ್ ಮನದಣಿಯ ಮಿಂದು ಘೋರಾಟವಿಯ ದೂರದಿಂ ಅತ್ತಿಗೆ ಗಿರಿಭುಜ ಪ್ರತ್ಯಂತದಿಂ ಕರೆದ ಲಕ್ಷ್ಮಣನ ಕೊರಳ ಹುಲಿಯನ್ನಾಲಿಸಿದ ನಂತರಂ ನಡುಬಾನ್ಗೆ ಪಗಲೇರ್ದುದಂ ಭೋಂಕನೆಯ ತಿಳಿಯುತ್ತ ಎಳ್ಚರ್ತು ಸಲಿಲ ಕೇಳಿ ನಿರತರಾ ಇರುವರು ಚಚ್ಚರಿಂ ದಡಕಡರಿದರ್ ನಾರುಡೆಯ ನುಟ್ಟು ಸುಖಮನದಿಂದೆ ಗಿರಿ ಏರಿದರ್ ಲೆಕ್ಕಿಸದೆ ತನುವಿನ ಆಯಾಸಮಂ ತಮ್ಮನದೋ ಕಾಯುತಿರ್ಪನ್ನಿಡಿದು ಪೊಳುತ್ತಿಂದೆ ಮರಗಳಿಡುಕುರ್ ನಡುವಣ ಕಲ್ಲರೆಯ ಮೇಲೆ ನಲ್ಲುಣಿಸುಗಳನ್ನು ಅಟ್ಟು ತಂದಿಹನ್ ಬಾ ಅಣುಗಿ ಬೇಗ ಬಾ ನಿನ್ನ ದೆಸೆಯಿಂದ ಎನಿತು ತಡವಾಯ್ತೋ ತಮ್ಮನ ಏನಂದಪ್ಪನ್ ಜಾಣ್ಣುಡಿದಿರಲ್ತೆ ತಳುವಿದುದು ಕಾನೇ ಕಾರಣಮಪ್ಪೆನ್ ಆದೊಡಂ ನನ್ನಿಂದೆ ತಡಮಾಯಿತೆಂಬುದು ದಿಟಮೆ ಪೇಳ್ ಸತ್ಯನಿಧಿ ಎನುತೆ ಕಡೆಗಣ್ಣೆಸೆದ ತಿರೆಮಗಳ ತಾತ್ಪರ್ಯಮಂ ತಿಳಿಯುತ್ತ ಎಳನಗೆ ಸುಳಿಸಿ ದಾಶರಥಿ ತರ್ಕಸಿಂಹಿಣಿ ಸಾಲ್ಗುಮಿ ಜಾಣ್ಮೆ ಬೇಗ ಬಾ ಎನು ತೋಡು ತಡರಿದನ್ ಲಕ್ಷ್ಮಣನೆಡೆಗೆ ದೇವಿಯುಂ ಪಿಂತಣಿಂದ ಏದು ತೈತರೆ
ಸುಮಿತ್ರಾತ್ಮಜಂ. ಅತ್ತಿಗೆಯನೇಕಿಂತು ದಣಿಸುವಿರಿ ಅಣ್ಣಯ್ಯ, ಕಾಡು ಕೊರಕಲ ನಲೆಸಿ. ಏನೇ ಸೀತೆ? ಮೈದುನನೆ, ನೆಳಲಿಗೇನ್ ನಡೆವವನ ತೊಂದರೆಯೇ ಎಂದೊಡನೆ ಗಂಡನ ಕಡೆಗೆ ತಿರುಗಿ ಸಿಡುಕು ಮೋರೆಯ ಮಾಡಿ ನೆಲ ಗುಡುಗಿನಂತಾಡಿದಳು. ಗಂಡು ಬರೀ ಹೊಟ್ಟೆ, ಕೂಳಿರ್ಪೆಡೆಗೆ ಹರಣ ಹೋದುದನ್ ಲೆಕ್ಕಿಸದೆ ಹಾರಿ ನುಗ್ಗಿದಪ್ಪುದು ಏಂ ನಾಣ್ಗೇಡೋ. ಚೆನ್ನರಸಿ ನೋಡಿಲ್ಲಿ ರಾಮನೆಂದನು ತೋರಿ ನೋಡಿಲ್ಲಿ ಮುನಿಸನೆಲ್ಲವನ ಅಳಿಸುವ ಇನಿದಾದ ಹೊಸತು ಜೇನ್ ಹೊಳೆಯುತ್ತಿಹುದೆಂತು ಎಲೆಯ ಮೇಲೆ. ಇದೋ ನೋಡು ಹೊಸ ಹಾಲು, ಹೊಸ ಹಣ್ಣು, ಹೊಸ ಕಂದಮೂಲಗಳು, ಮೃದು ಫಲಾನ್ನವಿದೋ ಕಮ್ಮಗೆ ಮೂಗನು ಅಲಿಸುತ್ತಿದೆ. ಮನವನ್ ಎಳೆಯುತ್ತಿದೆ ಭೋಜನದ ಭೋಗ ಕೆಳಸಿ. ಕೊಳ್ಮುಗ್ದೆ ಕುಡಿ ಮೊದಲ್ ಉಳಿದುಗ್ಧಮಂ, ತರುವಾಯ ತಿನ್ನಲೀವೆನ್ ಈ ಹೊಚ್ಚ ಹೊಸ ಹಣ್ಗಳಂ. ಕೊಂದ ಕತದಿಂದೇಂ ಪೆರ್ಮನಾದನೆ ರಾಮನ್. ಆ ಮಾತನುಳಿ ಪಗೆಯೇ ತೆಗೆ ತೆಗೆ ಪೆರ್ಮೆಗೊಲ್ಮೆಯ ಚಿಹ್ನೆ, ಮಹತ್ತಿಗೇಂ ಬೆಲೆಯೇ ಪೇಳ್ಕೊಲೆ. ದೈತ್ಯನಂ ಗೆಲಿದ ಕಾರಣಕ್ಕಲ್ತು ತನ್ನ ದೈತೆ ಸೀತೆಯನುಲಿದ ಕಾರಣಕ್ಕೆ ಗುರುಕಣ ರಾಮಚಂದ್ರಂ. ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಂ ಆ ಭ್ರಾಂತಿ ತಾನೇಕೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ, ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಗಜಾನನ ಯುವಕ ಮಂಡಲ. ನಿರ್ದೇಶನ ಗಣೇಶ್ ಎಂ ಉಡುಪಿ. ಭಾಗವಹಿಸಿದವರು ಬಿಂದು ರಕ್ಷಿಡಿ, ಹರ್ಷ ಶಿವಮೊಗ್ಗ, ಅವಿನಾಶ್ ಕಾಸರಗೋಡ್, ಗಣೇಶ್ ಎಂ ಉಡುಪಿ, ಭಾರ್ಗವ ಹೆಗ್ಗೋಡು, ಅನೂಶ್ ಎ ಶೆಟ್ಟಿ ಹುಣಸೂರು. ನಿರ್ಮಾಣ ಟಿವಿ ವಿದ್ಯಾಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ. ಜನಪರ ಉತ್ಸವಗಳು, ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ. ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.